ಭಯೋತ್ಪಾದಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಮತ್ತು ನಕ್ಸಲ್ ಚಟುವಟಿಕೆಗಳನ್ನು ನಿಯಂತ್ರಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಅಂತ ಬೆಂಗಳೂರಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಪ್ರತಿಪಕ್ಷಗಳು ಗೂಂಡಾ ರಾಜಕಾರಣವನ್ನು ಬಿಜೆಪಿ ಮಾಡ್ತಾ ಇದೆ ಅಂತ ಗಂಭೀರವಾಗಿ ಆರೋಪವನ್ನು ಮಾಡಿದರು. ಈ ಬಗ್ಗೆ ಅವರು ನಳಿನ್ ಕುಮಾರ್ ಕಟೀಲ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆ ಮತ್ತು ನಕ್ಸಲ್ ಚಟುವಟಿಕೆಯನ್ನು ನಿಯಂತ್ರಿಸಿದೆ ಪ್ರಧಾನಿ ಮೋದಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತ ನಮ್ಮ ಪಕ್ಷ ಗೂಂಡಾ ಚಟುವಟಿಕೆ ಭಯೋತ್ಪಾದನೆ ಕ್ರಿಮಿನಲ್ ಚಟುವಟಿಕೆಗಳನ್ನು ಸಹಿಸಲ್ಲ. ನಾನು ಇಲ್ಲದಿದ್ದಾಗ ಕೆಲವು ವಿದ್ಯಮಾನಗಳು ನಡೆದಿವೆ. ಸೈಲೆಂಟ್ ಸುನೀಲನ ಜೊತೆ ವೇದಿಕೆ ಹಂಚಿಕೊಂಡವರಿಂದ ನಾನು ವಿವರಣೆಯನ್ನು ಕೇಳಿದ್ದೇನೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆ ನಕ್ಸಲ್ ಚಟುವಟಿಕೆ ಇಂತಹ ಎಲ್ಲ ಸಮಾಜ ಬಾಹಿರ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಿಯಂತ್ರಿಸಿದ್ದು ಪ್ರಧಾನಿ ಮೋದಿ. ಹೀಗಾಗಿ ನಾವು ಯಾವುದೇ ನಿಟ್ಟಿನಲ್ಲೂ ಗೂಂಡಾ ಚಟುವಟಿಕೆ ಮತ್ತು ಭಯೋತ್ಪಾದನೆಯನ್ನು ನಮ್ಮ ಪಕ್ಷ ಸಹಿಸೋದಿಲ್ಲ. ಏನೋ ರೌಡಿ ಶೆಟ್ಟರ್ ಸೈಲೆಂಟ್ ಸುನೀಲ ಏನಿದ್ದಾನೆ, ಆತ ಚಾಮರಾಜಪೇಟೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ. ಆ ಕಾರ್ಯಕ್ರಮದಲ್ಲಿ ಇಬ್ಬರು ಸಂಸದರು ಒಬ್ಬ ಬಿಜೆಪಿ ಶಾಸಕರು ಕೂಡ ಭಾಗಿಯಾಗಿದ್ರು. ಈ ಬಗ್ಗೆ ನನ್ನ ಗಮನಕ್ಕೆ ಬಂದಿರಲಿಲ್ಲ. ನಾನು ಇಲ್ಲಿದ್ದಾಗ ಕೆಲವೊಂದು ವಿದ್ಯಮಾನಗಳು ನಡೆದಿವೆ. ಈಗ ಸೈಲೆಂಟ್ ಸುನೀಲನ ಜೊತೆ ವೇದಿಕೆ ಹಂಚಿಕೊಂಡಿರುವುದರಿಂದ ವಿವರಣೆಯನ್ನು ಕೇಳಿದ್ದೇವೆ ಅಂತ ನಳಿನ್ ಕುಮಾರ್ ಕಟೀಲ್ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು. ಯಾಕಂತಂದರೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು, ರಾಜಕೀಯ ಜಟಾಪಟಿಗೂ ಕೂಡ ಕಾರಣವಾಗ್ತಾ ಇತ್ತು. ಸೈಲೆಂಟ್ ಸುನೀಲ ಸಿಸಿಬಿ ಅಧಿಕಾರಿಗಳು ಮನೆ ಮೇಲೆ ದಾಳಿ ಮಾಡಿದಾಗ ಆತ ಇರಲಿಲ್ಲ. ತದನಂತರ ಚಾಮರಾಜಪೇಟೆಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಸಂದರ್ಭದಲ್ಲಿ ಬಿಜೆಪಿಯ ಸಂಸದರಾದಂತಹ ಪಿ ಸಿ ಮೋಹನ್ ಹಾಗೂ ಅವರೊಟ್ಟಿಗೆ ತೇಜಸ್ವಿ ಸೂರ್ಯ ಮತ್ತು ಬಿಜೆಪಿ ಶಾಸಕ ಉದಯ್ ಗರುಡಾಚಾರ್ ವೇದಿಕೆಯ ಮೇಲೆ ಇದ್ದರು. ಆ ವೇದಿಕೆಯ ಮೇಲೆ ಈ ಸೈಲೆಂಟ್ ಸುನೀಲ ಏನು ರೌಡಿ ಶೆಟ್ಟರ್ ಇದ್ದಾನೆ, ಆತ ಕೂಡ ವೇದಿಕೆಯನ್ನು ಹಂಚಿಕೊಂಡಿದ್ದ. ಹೀಗಾಗಿ ಸೈಲೆಂಟ್ ಸುನೀಲ ಬಿಜೆಪಿ ಸೇರ್ತಾನೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಇದರ ಈಗ ಅದರ ವಿರುದ್ಧವಾಗೂ ಕೂಡ ಪ್ರತಿಪಕ್ಷಗಳು ಕಾಂಗ್ರೆಸ್ ಕೂಡ ವಾಗ್ದಾಳಿಯನ್ನು ನಡೆಸಿತು. ಈ ಬಗ್ಗೆ ಬೆಂಗಳೂರಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು 2014ರಿಂದ ಇವತ್ತಿನವರೆಗೆ ಭಯೋತ್ಪಾದನಾ ಚಟುವಟಿಕೆಗಳನ್ನು ಹೇಗೆ ನಿಗ್ರಹ ಮಾಡಿದೆ, ಅಲ್ಲಲ್ಲಿ ನಿರ್ಮಾಣ ಆಗತಕ್ಕಂತಹ ರಾಷ್ಟ್ರ ವಿರೋಧಿ ಸಂಘಟನೆಗಳನ್ನು ಹೇಗೆ ನಿಯಂತ್ರಣ ಮಾಡಿದೆ ಅನ್ನುವಂಥದ್ದು ಸಾರ್ವಜನಿಕವಾಗಿ ಮತ್ತು ಎಲ್ಲ ವ್ಯವಸ್ಥೆಗೆ ತಿಳಿದಿರತಕ್ಕಂಥದ್ದು. ನಕ್ಸಲ್ನಂಥ ಚಟುವಟಿಕೆ ಇವತ್ತು ನಿಯಂತ್ರಣದಲ್ಲಿದೆ ಒಂದು ಹಂತ. ಇಂತಹ ಅಪರಾಧಿ ಹಿನ್ನೆಲೆ ಇರತಕ್ಕಂಥವರನ್ನು ಉತ್ತರ ಪ್ರದೇಶ ಸರ್ಕಾರ ಹೇಗೆ ನಡೆಸ್ಕೊಂಡಿದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಏನು ತೀರ್ಮಾನ ತಗೊಂಡಿದ್ದೇವೆ, ಕಾಂಗ್ರೆಸ್ ಆಡಳಿತ ಇರತಕ್ಕಂಥದ್ದು ಏನು ತೀರ್ಮಾನ ತಗೊಂಡಿದ್ದೇವೆ ಸ್ಪಷ್ಟವಾಗಿರ್ತಕ್ಕಂಥದ್ದು. ಮೂರು ರೀತಿಯ ಇಂಥ ದೇಶ ವಿರೋಧಿ ಚಟುವಟಿಕೆಗಳು, ಅದರಲ್ಲಿ ಒಂದು ಭಯೋತ್ಪಾದನಾ ಚಟುವಟಿಕೆ, ಎರಡನೇದು ಕ್ರಿಮಿನಲ್ ಈ ರೀತಿಯ ಕ್ರಿಮಿನಲ್ ಆ್ಯಕ್ಟಿವಿಟೀಸ್, ಮೂರನೇದು ಗೂಂಡಾ ರಾಜಕಾರಣ. ಈ ಮೂರನ್ನು ನಮ್ಮ ಪಾರ್ಟಿ ಸಹಿಸೋದಿಲ್ಲ, ಒಪ್ಕೊಳ್ಳೋದಿಲ್ಲ. ಮೊನ್ನೆ ಯಾವುದೋ ಒಂದು ಸ್ಟೇಜ್ನ ಮೇಲೆ ಕಾರ್ಯಕ್ರಮದಲ್ಲಿ ಇರತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ಅನಿವಾರ್ಯ ಅನಾರೋಗ್ಯದಲ್ಲಿದ್ದರು ಮಾಹಿತಿ ತಗೊಂಡಿದ್ದೇನೆ, ಹೋಗಿದ್ದವಂಥವರಲ್ಲಿ ವಿವರಣೆ ಕೇಳಿದ್ದೇನೆ. ಯಾವುದೇ ಕಾರಣಕ್ಕೆ ಇಂಥವ್ರನ್ನ ನಮ್ಮ ಪಾರ್ಟಿಗೆ ಸೇರಿಸ್ಕೊಳ್ಳೋದಿಲ್ಲ ಅಂತದನ್ನು ಸ್ಪಷ್ಟಪಡಿಸಿದ್ದೇನೆ. ಇಲ್ಲಿಗೆ ನಾನು ಮುಕ್ತಾಯ ಹಾಡ್ತೇನೆ, ಎಲ್ಲರ ಅವ್ರು ಒಬ್ಬರಲ್ಲ, ಇಂಥ ಎಲ್ಲ ಚಟುವಟಿಕೆಗಳಲ್ಲಿ ಯಾರ್ಯಾರು ನಾನು ವಿವರಣೆ ತಗೊಂಡು ನಾನು ಇರಲಿಲ್ಲ, ನಿಮ್ಗೆ ಗೊತ್ತಿದೆ. ಏಕೈಕ ಶಿವಕುಮಾರ್ ಯಾರ ಶಿಷ್ಯ ಅಂತ ನಾನೇನು ಬಹಿರಂಗ ಪಡಿಸಬೇಕಾಗಿಲ್ಲ. ಅವರು ಎಲ್ಲಿಂದ ರಾಜಕಾರಣಕ್ಕೆ ಬಂದರು ಅಂತ ಹೇಳುವಂಥದ್ದಕ್ಕೆ ನಾನು ವಿವರಣೆ ಕೊಡುವ ಅವಶ್ಯಕತೆ ಇಲ್ಲ. ನನಗಿಂತ ಹೆಚ್ಚು ಬೆಂಗಳೂರಿನ ಜನತೆಗೆ ಡಿ ಕೆ ಶಿವಕುಮಾರ್ ಇತಿಹಾಸಗಳು, ಅವರ ರಾಜಕೀಯದ ವ್ಯವಸ್ಥೆಗಳು, ರಕ್ತಸಿಕ್ತವಾಗಿರ್ತಕ್ಕಂಥ ಕಾಂಗ್ರೆಸ್ನ ಚಟುವಟಿಕೆಗಳು ಸ್ಪಷ್ಟ ಇದೆ. ಇದೆಲ್ಲದಕ್ಕಿಂತ ಹೆಚ್ಚು ಒಂದೇ ಘಟನೆಯ ಹಿಂದೆ ದೆಹಲಿಯಿಂದ ಹಿಡಿದು ಇಡೀ ದೇಶದಲ್ಲಿ ಸಿಖ್ಖರ ನರಮೇಧವನ್ನು ಯಾರು ಮಾಡಿದ್ದಾರೆ ಅನ್ನೋದಕ್ಕೂ ನಾವೇನು ಉತ್ತರ ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳಿಲ್ಲ. ಅದಕ್ಕಿಂತ ಹೆಚ್ಚು ಹಿಂದೆ ಬಾನೆಲೆಯಲ್ಲಿ ಬೆಂಕಿ ಹಾಕಿ ಯಾರನ್ನು ಸುಟ್ಟಿದ್ದಾರೆ ಅನ್ನುವಂಥದ್ದಕ್ಕೂ ಕಾಂಗ್ರೆಸ್ನಲ್ಲಿ ಉದಾಹರಣೆಗಳಿದ್ದಾವೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ.
ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.